ಎಚ್ಡಿಕೆ ಲೆಕ್ಕಾಚಾರ ಈ ಬಾರಿಯಾದರೂ ಕೈ ಹಿಡಿಯುತ್ತಾ ಭದ್ರಾ ಕೋಟೆಯಲ್ಲೇ ಜೆಡಿಎಸ್ ಗೆ ಕಾದಿದ್ಯಾ ಬಿಗ್ ಶಾಕ್ ಭದ್ರಾ ಕೋಟೆ ಅಂದ್ರೆ ಹಳೆ ಮೈಸೂರು ಭಾಗ ಅಲ್ಲೇ ಏನಾದರೂ ಬಿಗ್ ಶಾಕ್ ಇದೆಯಾ ಈ ಮೈತ್ರಿಯಿಂದ ಲಾಭ ಯಾರಿಗೆ ನಷ್ಟ ಯಾರಿಗೆ ಅನ್ನು ಲೆಕ್ಕಾಚಾರ ಅಂತೂ ಶುರುವಾಗಿದೆ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ತಿದ್ದಂಗೆ ಜೆಡಿಎಸ್ ಗೆ ನಷ್ಟ ಏನಾದರೂ ಆಗ್ತಿದ್ಯಾ ಲಾಭದ ನಿರೀಕ್ಷೆ ಇಟ್ಕೊಂಡೆ ಮೈತ್ರಿ ಮಾಡ್ಕೊಂಡಿದ್ದು ಜೆಡಿಎಸ್ 2019 ರ ಮಿಸ್ಟೇಕ್ ಈಗ ಮತ್ತೆ ಮಾಡ್ಬಿಟ್ರ ಕುಮಾರಸ್ವಾಮಿ ಅವರು ಅವರು ಮಾಡಿದಂತ ಲೆಕ್ಕಾಚಾರಗಳು ಈ ಬಾರಿ ಆದರೂ ಅವರು ಕೈ ಹಿಡಿಯುತ್ತಾ ಫಲ ಕೊಡುತ್ತಾ ಗೊತ್ತಿಲ್ಲ ಎಸ್ ಮೈತ್ರಿ ಸವಾಲು ಹಾಗಾದ್ರೆ ಯಾರಿಗೆ ಲಾಭದ ಪಾಲು ಮೈತ್ರಿ ಸವಾಲಿನಲ್ಲಿ ಅಂತ ನೋಡೋದಾದ್ರೆ ಬಿಜೆಪಿ ಜೊತೆ ಮೈತ್ರಿಯಿಂದ ಜೆಡಿಎಸ್ ಗೆ ನಷ್ಟದ ಒಂದು ನಿರೀಕ್ಷಣೆ ಹೆಚ್ಚು ಯಾಕಂದ್ರೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿರೋ ವಿಚಾರ ಅಲ್ಲಿರುವ ಒಂದಷ್ಟು ಮುಖ್ಯಸ್ಥರಿಗೆ ರೇವಣ್ಣನವರು ಆಗಿರಬಹುದು ಕುಮಾರಸ್ವಾಮಿ ಅವರು ದೇವೇಗೌಡರು ಆಗಿರಬಹುದು ಹಾಗೆ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಇವರುಗಳಿಗೆ ಹಿತ ಅಂತ ಅನ್ಸಿದ್ರು ಕೂಡ ಜೆಡಿಎಸ್ ಗೆಲೋ ನಷ್ಟದ ವಾಸನೆ ಅಲ್ಲಿ ಕೇಳಿ ಬರ್ತಾ ಇರೋದಂತೂ ಹೌದು ಯಾಕಂದ್ರೆ ಎಷ್ಟೋ ಕಾರ್ಯಕರ್ತರಿಗೆ ಈ ಒಂದು ವಿಚಾರ ಈ ಮೈತ್ರಿ ವಿಚಾರನೇ ಹಿತ ತಂದಿಲ್ಲ ಮನಸ್ಸಿಗೆ ಅವ್ರಿಗೆ ಯಾರಿಗೂ ಖುದ್ದು ಇಷ್ಟ ಇಲ್ಲ ಮೈತ್ರಿ ಆಗೋ ವಿಚಾರ ಸೋ ಇಲ್ಲಿ ಅವರಿಗೆ ನಷ್ಟದ ಒಂದು ನಿರೀಕ್ಷೆನೇ ಹೆಚ್ಚಾಗುತ್ತೆ ಅವರಿಗೆ ಇದು ಲಾಭದ ನಿರೀಕ್ಷೆ ಜೆಡಿಎಸ್ ಗೆ ಬಟ್ ಅವರಿಗೆ ನಷ್ಟದ ಲೆಕ್ಕಾಚಾರಗಳು ಇದೀಗ ಶುರುವಾಗಿದೆ ಅಂತ ಹೇಳಬಹುದು ಅದರ ಜೊತೆ ಜೊತೆಗೆ ಓಎಂಆರ್ ಅಂದ್ರೆ ಹಳೆ ಮೈಸೂರು ಭಾಗ ಓಲ್ಡ್ ಮೈಸೂರು ರೀಜನಲ್ ಏನಿದೆ ಆ ಭಾಗದಲ್ಲಿ ನಿರೀಕ್ಷೆ ಮಾಡಿದಷ್ಟು ಫಲ ಕೊಡೋದು ಡೌಟ್ ಅವರು ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡು ಒಂದಷ್ಟು ವಿಚಾರದಲ್ಲಿ ಅವರಿಗೆ ಹೇಳಿದ್ದಾರೆ ಈ ಇಂದಿಷ್ಟು ಕ್ಷೇತ್ರಗಳನ್ನು ನಮಗೆ ಬಿಟ್ಕೊಡ್ಬೇಕು ಅದರಲ್ಲಿ ನಮ್ಮವರೇ ಸಂಸದರಾಗಿ ಅಂದ್ರೆ ಕಣಕ್ಕಿಳಿಬೇಕು ಆ ಒಂದು ಚುನಾವಣೆಗೆ ಇಂಥ ಲೆಕ್ಕಾಚಾರಗಳನ್ನೆಲ್ಲ ಹಾಕೊಟ್ಟಿದ್ದಾರೆ ಈ ಹಳೆ ಮೈಸೂರು ಭಾಗದ ನಿರೀಕ್ಷೆ ಏನಿದೆ ಆ ನಿರೀಕ್ಷೆ ಕೈ ಹಿಡಿಯುವ ಅಥವಾ ಫಲ ಕೊಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಮೈತ್ರಿ ವಿಚಾರದಿಂದ ಅವರಲ್ಲೇ ಮನೆ ಒಡೆದ ಬಾಗ್ಲಾಗ್ಬಿಟ್ಟಿದೆ ಇದೀಗ ಸೊ ಹಂಗಾಗಿ ಆ ಲೆಕ್ಕಾಚಾರ ಕೂಡ ತಲೆ ಕೆಳಗಾಗುವ ಸಾಧ್ಯತೆ ಹೆಚ್ಚು ಇನ್ನ ಜೆಡಿಎಸ್ ನಿಂದ ವಿಮುಖರಾಗ್ತಾ ಇದ್ದಾರೆ ಕಾರ್ಯಕರ್ತರು ಈಗಾಗಲೇ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಇವರ ಲೆಕ್ಕಾಚಾರಗಳು ಏನಾದ್ರೂ ಇರಬಹುದು ಲಾಭದ ಲೆಕ್ಕಾಚಾರ ಇಟ್ಕೊಂಡೇ ಮುಂದೆ ಹೋಗ್ತಾರೆ ಯಾರು ಕೂಡ ನಷ್ಟ ಅನುಭವಿಸೋದಿಕ್ಕೆ ಹೋಗಲ್ಲ ಮೈತ್ರಿಯಲ್ಲಿ ಬಟ್ ಇಲ್ಲಿ ಲಾಭದ ನಿರೀಕ್ಷೆಯಲ್ಲಿ ಇಟ್ಕೊಂಡು ಕಾರ್ಯಕರ್ತರಿಗೆ ಬಿಲ್ಕುಲ್ ಇಷ್ಟ ಇಲ್ಲ ಕೇವಲ ಕಾರ್ಯಕರ್ತರಿಗಲ್ಲ ಒಂದಷ್ಟು ಮುಖಂಡರಿಗೆ ಇಷ್ಟ ಇಲ್ಲ ಈ ಒಂದು ಮೈತ್ರಿ ಮಾಡ್ಕೊಂಡಿದಾರ ಈ ವಿಚಾರ ಮೊದಲೇ ಅವರೆಲ್ಲ ಅಡ್ಗಾಲಾಗ್ತಾ ಇದ್ರು ಆದ್ರೂ ಕೂಡ ಇವರು ಮೈತ್ರಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಎಷ್ಟೋ ಜನರಲ್ಲಿ ಈಗ ಬಿರುಕು ಮೂಡಿದೆ ಒಗ್ಗಟ್ಟು ಅನ್ನೋದು ಜೆಡಿಎಸ್ ನಲ್ಲಿ ಕಾಣಿಸ್ತೇ ಇಲ್ಲ ಆ ತರ ಆಗಿದೆ ಈಗ ಜೆಡಿಎಸ್ ಇಂದ ವಿಮುಖ ಆಗ್ತಿದ್ದಾರೆ ಅಂದ್ರೆ ಅವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಕಾರ್ಯಕರ್ತರು ಭಾಗಿ ಆಗ್ತಾ ಇಲ್ಲ ಯಾವುದೇ ಒಂದು ವಿಚಾರದಲ್ಲಿ ಪ್ರೆಸ್ ಮೀಟ್ ಇರ್ಬೋದು ಯಾವ ಕಾರಣಕ್ಕೂ ಕೂಡ ನಾವು ಬರಲ್ಲ ಅಂತ ಇದ್ದಾರೆ ಅವ್ರಿಗೆ ಯಾಕಂದ್ರೆ ಮೈತ್ರಿ ವಿಚಾರದಲ್ಲಿ ಹಿಂದೆ ಆದದ್ದು ಮತ್ತೊಮ್ಮೆ ಆಗಬಾರದು ಹಿಂದೆ ನಾವು ಆಲ್ರೆಡಿ ಯಾವ ತರ ಹೊಡೆದ್ಕೊಂಡಿದೀವಿ ಅಂತಂದ್ರೆ ಬಿಜೆಪಿ ಮಾಡಿದಂತಹ ಬ್ಯಾಕ್ ಫೈರ್ಗೆ ನಾವೆಲ್ಲರೂ ಕೂಡ ನಷ್ಟದ ಹೊಡೆತವನ್ನ ತಿಂದಿದೀವಿ ಸೊ ಹಾಗಾಗಿ ಬೇಡ ಅಂತ ಇನ್ನ ಸಾಲು ಸಾಲಾಗಿ ಪಕ್ಷವನ್ನ ಬಿಡ್ತಾ ಇದ್ದಾರೆ ನಾಯಕರು ಯಾವ ಸಮುದಾಯದ ನಾಯಕರು ಮುಸ್ಲಿಂ ಸಮುದಾಯದ ನಾಯಕರು ಸಾಲಾಗಿ ಹಾದಿ ಹಿಡಿದಿದ್ದಾರೆ ಪಕ್ಷ ಬಿಡುವುದಕ್ಕೆ ಮುಂದಾಗಿದ್ದಾರೆ ಯಾಕೆ ಅವ್ರು ಯಾರಿಗೂ ಇಷ್ಟ ಇಲ್ಲ ಅದರಲ್ಲೂ ಬಿಜೆಪಿ ಜೊತೆಗೆ ಮೈತ್ರಿ ಬಿಲ್ಕುಲ್ ಬೇಡ ಬೇಡವೇ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ನಾಯಕರು ಸಾಲು ಸಾಲಾಗಿ ಇದೀಗ ಪಕ್ಷ ಬಿಡೋ ಲೆಕ್ಕಾಚಾರ ಕೂಡ ಹೆಚ್ಚಾಗಿದೆ ಹಾಗಾಗಿ ಅವ್ರಿಗೆ ನಷ್ಟದ ಒಂದು ಲೆಕ್ಕಾಚಾರನೇ ಅವ್ರಿಗೆ ಲಾಭದ ಲೆಕ್ಕಾಚಾರದಲ್ಲಿ ಇದ್ರು ನಷ್ಟನೇ ಹೆಚ್ಚಾಗಿ ಆಗುತ್ತೆ ಈ ಒಂದು ಮೈತ್ರಿಯಿಂದ ಜೆಡಿಎಸ್ ಗೆ ಬಿಜೆಪಿ ಮತ ಜೆಡಿಎಸ್ ಗೆ ಕನ್ವರ್ಟ್ ಆಗುವ ಬಗ್ಗೆ ಅನುಮಾನ ಕೂಡ ಈಗ ಶುರುವಾಗಿದೆ ಇವ್ರ ಲೆಕ್ಕಾಚಾರ ಇದಿದೆ ಅಷ್ಟು ಟಾರ್ಗೆಟ್ ಇದೆ ಈಗ ಟಾರ್ಗೆಟ್ 25 ಅಂದ್ರೆ 25 ಬರಲೇಬೇಕು ನಮ್ಮಲ್ಲಿ ಬರಲಿಲ್ಲ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಭದ್ರಕೋಟೆ ಜೆಡಿಎಸ್ ಗೆ ಅವ್ರ ಮತಗಳಾರು ಬರುತ್ತೆ ಅಂತ ಬಟ್ ಈಗ ಕನ್ವರ್ಟ್ ಆಗೋ ಬಗ್ಗೆನೇ ಅನುಮಾನ ಶುರುವಾಗಿಬಿಟ್ಟಿದೆಯಂತೆ ಬಿಜೆಪಿ ಮತ ಜೆಡಿಎಸ್ ಗೆ ಯಾರು ಹಾಕಲ್ ಯಾರು ಹಾಕ್ತಾರೆ ಕಾರ್ಯಕರ್ತರಲ್ಲೇ ಒಗ್ಗಟ್ಟಿರಲ್ಲ ನೋಡಿ ಹೋಗ್ತಾ ಹೋಗ್ತಾ ಮೈತ್ರಿಯಲ್ಲಿ ಆಗೋದೆ ಹಂಗೆ ಸ್ಟಾರ್ಟಿಂಗ್ ಅವ್ರ ಎಕ್ಸ್ಪೆಕ್ಟೇಷನ್ಸೇ ಬೇರೆ ಇರುತ್ತೆ ಬಟ್ ಎಲ್ಲ ಹುಸಿಯಾಗುತ್ತೆ
ಇನ್ನು ಕಾರ್ಯಕರ್ತರು ತಟಸ್ಥರಾದ್ರೆ ಕಾಂಗ್ರೆಸ್ಗೆ ಲಾಭ ಹೆಚ್ಚು. ಕಾಂಗ್ರೆಸ್ ನಿರೀಕ್ಷೆಯಲ್ಲಿರೋದು ಅದೇ. ಈ ಕೇಸ್ ಏನಾದ್ರೂ ಕಾರ್ಯಕರ್ತರು ತಟಸ್ಥರಾದ್ರೆ ಅವ್ರ ಸಂಘಟನೆಗೆ ಮುಂದಾಗಿಲ್ಲ ಅಂದ್ರೆ ಪ್ಲಸ್ ಪಾಯಿಂಟ್ ಆಗೋದು ಕಾಂಗ್ರೆಸ್ಗೆ. ಕಾಂಗ್ರೆಸ್ ಅಂತೂ ಯಾವ ವಿಚಾರದಲ್ಲಾದ್ರೂ ಹುಡುಕ್ತಾ ಇರೋದೇ ಅಲ್ಲಿ ಗೆಲುವಿನ ಲೆಕ್ಕಾಚಾರ, ಲಾಭದ ಲೆಕ್ಕಾಚಾರ. ಯಾವ ವಿಚಾರನಾರೂ ಆಗ್ಲಿ, ಮೈತ್ರಿ ವಿಚಾರ ಆಗ್ಲಿ, ಎಲೆಕ್ಷನ್ ವಿಚಾರ, ಬಿಬಿಎಂಪಿ ವಿಚಾರ, ಎಲ್ಲ ವಿಚಾರ, ಮೀಸಲಾತಿ ವಿಚಾರ, ಅವ್ರಿಗೊಂದು ಅಸ್ತ್ರವಾಗಿ ಸಿಗುತ್ತೆ. 2019 ರಲ್ಲಿ ಬಿಜೆಪಿಗೆ ಲಾಭವಾದ ರೀತಿಯಲ್ಲೇ ಮತ್ತೊಮ್ಮೆ ಅದೃಷ್ಟ ಹಸ್ತಪಾಳ್ಯಕ್ಕೆ ಒಲಿದು ಬರುತ್ತಾ. ಇದರಿಂದಾಗಿ ಹಾಸನ ಮಂಡ್ಯ ರಾಮನಗರ ಜಿಲ್ಲೆಯಲ್ಲಿ ಈ ಒಂದು ವ್ಯತಿರಿಕ್ತ ಪರಿಣಾಮ ಬೀಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ಈ ಮೂರು ಜಿಲ್ಲೆಗಳಲ್ಲಿ ಬಿಜೆಪಿ ಜೆಡಿಎಸ್ ಜಿದ್ದಿನ ಪೈಪೋಟಿಯನ್ನ ಕೂಡ ನಡೆಸ್ತಾರೆ ಅಂತ. ಸೋ ಹೀಗಾಗಿ ಎಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡ್ರೆ ಬಿಜೆಪಿಯಿಂದ ಭದ್ರಕೋಟೆಯಲ್ಲೇ ಅಂದ್ರೆ ಓಎಂಆರ್ ಅಂತ ಏನು ಹೇಳಿದೆ ಹಳೆ ಮೈಸೂರು ಭಾಗ, ಆ ಭಾಗದಲ್ಲೇ ಅವರಿಗೆ ದೊಡ್ಡ ಆಘಾತ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿ ಇರುವಂತದ್ದು. ಸೊ ಕಾದ್ ನೋಡ್ಬೇಕು ಏನೆಲ್ಲ ಆಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಇದೆ ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಬಸವರಾಜ್ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ಒಂದು ಕಡೆ ಈಗಾಗಲೇ ಕಮಲ ದಳ ಮೈತ್ರಿ ಮಾಡಿಕೊಂಡಿದೆ, ಬಟ್ ಈ ಮೈತ್ರಿಯ ವಿಚಾರದಲ್ಲಿ ಲಾಭ ನಷ್ಟದ ಲೆಕ್ಕಾಚಾರಗಳು ಈಗಲಿಂದಲೇ ಆರಂಭವಾಗಿದೆ. ಅದರಲ್ಲೂ ಹಳೆ ಮೈಸೂರು ಭಾಗ ಭದ್ರಕೋಟೆಯಲ್ಲಿ ಅವ್ರಿಗೆ ಮುಖಭಂಗ ಆಗುವ ಸಾಧ್ಯತೆಗಳಿದೆ ಅಂತ. ಇನ್ ಕೇಸ್ ನಾವು ಅಂದ್ಕೊಂಡಂಗೆ ಅಂದ್ರೆ ಅವ್ರು ಅಂದ್ಕೊಂಡಂತೆ ಆದ್ರೆ ಇಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಆಗತ್ತೆ ಹಾಗಾದ್ರೆ ಅಂತ. ಪವಿತ್ರ, ಈಗಾಗಲೇ ಜೆಡಿಎಸ್ ಒಂದು ಮೈತ್ರಿ ಏನಿದೆ, ಈ ಮೈತ್ರಿಯಿಂದ ಏನು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಪಕ್ಷಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತಾ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಇದು ಮೈನಸ್ ಪಾಯಿಂಟ್ ಆಗುತ್ತಾ ಅನ್ನುವಂಥ ಲೆಕ್ಕಾಚಾರ ಕೂಡ ರಾಜಕೀಯ ಒಂದು ವಿದ್ಯಮಾನದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗಾಗಲೇ ಒಂದು ಮೊದಲ ಭಾಗವಾಗಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ವಿಧಾನಸೌಧದಲ್ಲಿ ಪ್ರತಿಭಟನೆ ಕೂಡ ಮಾಡಿದರು. ಆದರೆ ಇವತ್ತಿನ ಒಂದು ಪ್ರತಿಭಟನೆಯಲ್ಲಿ ನಾವು ನೋಡ್ತಾ ಹೋದರೆ ಜೆಡಿಎಸ್ನ ಏನು ಈ ಒಂದು ನಿಲುವೇನಿದೆ, ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ನಿಲುವೇನಿದೆ, ಎಲ್ಲ ಒಂದು ಕಡೆ ಪಕ್ಷದಲ್ಲಿರ್ತಕ್ಕಂಥ ಹಲವು ಮುಖಂಡರಿಗೆ ಎಲ್ಲ ಒಂದು ಕಡೆ ಅಸಮಾಧಾನ ಉಂಟಾಗಿದೆಯಾ, ಅವು ಒಂದು ಕೆಂಗನಿಗೆ ಗುರಿಯಾಗಿದ್ದಾರಾ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು, ಒಂದು ಜೆ ಡಿ ಎಸ್ ಪಕ್ಷದ ವರಿಷ್ಠರು ಕಾರ್ಯಕರ್ತರಿಗೆ ಮತ್ತು ಹಲವು ಮುಖಂಡರಿಗೆ ಏನಾದರೂ ಒಂದು ಕಡೆ ಅಸಮಾಧಾನ ಉಂಟಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ತೋರ್ಪಡಿಸುತ್ತೆ. ಯಾಕಂತಂದರೆ ಇವತ್ತಿನ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಜೆ ಡಿ ಎಸ್ನ ಬೆಂಬಲವಾಗಿ ಅಷ್ಟೊಂದು ನಾಯಕರು ಕೂಡ ಬಂದಿರಲಿಲ್ಲ. ಅಂದರೆ ಬಿ ಜೆ ಪಿ ಜೊತೆ ಮೊದಲ ಬಾರಿ ಒಂದು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿದ್ದರು, ಹಲವಾರು ಏನು ವಿಧಾನ ಪರಿಷತ್ ಸದಸ್ಯರು ಇದ್ರು. ಆದರೆ ಕೆಲವೊಂದಿಷ್ಟು ನಾಯಕರು ಶಾಸಕರು ಇನ್ನೂ ಕೂಡ ಗೈರಾಗಿದ್ರು, ಕೆಲವೊಂದಿಷ್ಟು ಪ್ರಮುಖ ಮುಖಂಡರು ಕೂಡ ಇವತ್ತಿನ ಒಂದು ಪ್ರತಿಭಟನೆಗೆ ಗೈರಾಗಿದ್ರು. ಅಂದರೆ ಇಲ್ಲಿ ಕೆಲವೊಂದಿಷ್ಟು ಕಾರ್ಯಕರ್ತರು ಕೂಡ ಜೆ ಡಿ ಎಸ್ ಪಕ್ಷವನ್ನು ತೊರೆದು ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಒಂದು ಜೆ ಡಿ ಎಸ್ನ ಒಂದು ಲೆಕ್ಕಾಚಾರ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು, ನಮಗೂ ಕೂಡ ಬಿ ಜೆ ಪಿ ಜೊತೆ ಕೈ ಜೋಡಿಸಿದ್ರೆ ಎಲ್ಲೊಂದು ಕಡೆ ನಮಗೂ ಕೂಡ ಅವರು ಬಿ ಜೆ ಪಿಯವ್ರು ಬಿಟ್ಕೊಟ್ರೆ, ಬಿ ಜೆ ಪಿಯವ್ರು ನಮಗೆ ಸಾಥ್ ನೀಡಿದರೆ ಲೋಕಸಭಾ ಚುನಾವಣೆ ಹೆಚ್ಚಿನ ಒಂದು ಕ್ಷೇತ್ರನ ಗೆಲ್ಲುವಂಥ ನಿರೀಕ್ಷೆಯಲ್ಲಿ ಒಂದು ಜೆ ಡಿ ಎಸ್ ನಾಯಕರು ಇದ್ದಾರೆ. ಆದರೆ ಇಲ್ಲಿ ಒಂದಿಷ್ಟು ಒಂದು ರಾಜಕೀಯದಲ್ಲಿ ನಾವು ನೋಡ್ತಾ ಹೋದರೆ ಇವತ್ತೇ ಒಂದು ಏನು 15ಕ್ಕೂ ಹೆಚ್ಚು ಮುಖಂಡರು ಜೆ ಡಿ ಎಸ್ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಏನು ಡಿ ಸಿ ಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಒಂದು ನೇತೃತ್ವದಲ್ಲಿ ಇವತ್ತು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಸೇರ್ಪಡೆಯಾದರು. ಇವತ್ತು ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಹೇಳ್ತಾ ಇದ್ರು, ಏನು ಈ ಒಂದು ಮೈತ್ರಿ ಏನಿದೆ, ಈ ಮೈತ್ರಿಯನ್ನು ವಿರೋಧಿಸಿ ಜೆ ಡಿ ಎಸ್ ಇಂದ ಸಾಕಷ್ಟು ನಾಯಕರು ನನ್ನ ಸಂಪರ್ಕದಲ್ಲಿದ್ದಾರೆ, ಮಾಜಿ ಶಾಸಕರು ಮಾಜಿ ಸಚಿವರು ಕೂಡ ಈಗಾಗಲೇ ನನ್ನ ಸಂಪರ್ಕ ಮಾಡಿದ್ದಾರೆ, ಅವ್ರಿಗೂ ಕೂಡ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದೀನಿ. ರಾಮನಗರದಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಕೂಡ ಕೆಲವೊಂದಿಷ್ಟು ಜೆ ಡಿ ಎಸ್ನ ಪ್ರಮುಖ ನಾಯಕರೇ ನಮ್ಮ ಜೊತೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಹಾಗಾಗಿ ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ವರದಾನ ಆಗುತ್ತಾ, ಯಾಕಂತಂದರೆ 2019 ಆಗಿರ್ತಕ್ಕಂಥದ್ದು ಏನು ಲಾಭ ಏನಾಯಿತು ಬಿ ಜೆ ಪಿಗೆ, ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದು ಮೈತ್ರಿ ಈ ಒಂದು ಚುನಾವಣೆ ಅಂದರೆ ಲೋಕಸಭಾ ಚುನಾವಣೆಗೆ ಎಲ್ಲೊಂದು ಕಡೆ ಲಾಭವಾಗುತ್ತಾ ಅನ್ನುವಂಥದ್ದನ್ನು ಕೂಡ ಒಂದಿಷ್ಟು ತಿಳಿದು ಬರ್ತಾ ಇದೆ. ಯಾಕಂತಂದರೆ ಈಗಾಗಲೇ ಕೆಲವೊಂದಿಷ್ಟು ಏನು ಜೆ ಡಿ ಎಸ್ನ ಪ್ರಮುಖ ಮತಗಳು ಯಾವ ಅಂತಂದರೆ ಅವು ಅಲ್ಪಸಂಖ್ಯಾತ ಮತಗಳು. ಇವು ಅಲ್ಪಸಂಖ್ಯಾತ ಮತಗಳ ಮುಖಂಡರು ಏನಿದ್ದಾರೆ, ಒಂದು ಜೆ ಡಿ ಎಸ್ ಪಕ್ಷ ತೊರೆದು ಹೋಗೋಕ್ಕೂ ಸಾಕಷ್ಟು ನಾಯಕರು ಕೂಡ ಸಿದ್ಧರಾಗಿದ್ದಾರೆ, ಇನ್ನೊಂದು ತಟಸ್ಥವಾಗಿರ್ತಕ್ಕಂಥ ನಾಯಕರು ಕೂಡ ಇದ್ದಾರೆ. ಹಾಗಾಗಿ ಇಲ್ಲಿ ಬಿ ಜೆ ಪಿಗೆ ಅವರು ಒಂದು ಮತವನ್ನು ಹಾಕ್ತಾರೆ ಅಥವಾ ಬಿ ಜೆ ಪಿ ಜೊತೆ ಮೈತ್ರಿನ ಒಪ್ಕೊಳ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಕುಮಾರಸ್ವಾಮಿ ಅವರಿಗೂ ಕೂಡ ಕಾಡ್ತಾ ಇದೆ, ಅದೇ ರೀತಿ ದೇವೇಗೌಡರಿಗೂ ಕೂಡ ಕಾಡ್ತಾ ಇದೆ. ಕೆಲವೊಂದಿಷ್ಟು ನಾಯಕರು ಅವರು ಸಂಪರ್ಕ ಕೂಡ ಮಾಡಿದ್ದಾರೆ, ಯಾವ ರೀತಿ
ಜಾಗ್ರತೆಯಾಗಿ ಮುಂದಿನ ನಡೆ ಏನ್ ಮಾಡಬೇಕು ಅನ್ನುವಂಥದ್ದನ್ನ ಈಗ ಕೆಲವೊಂದಿಷ್ಟು ನಾಯಕರು ಸಭೆ ಕೂಡ ಕರೆದಿದ್ದಾರೆ. ಅಂದ್ರೆ ಅವರ ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದಾ ಅಥವಾ ತಟಸ್ಥವಾಗಿ ಉಳಿದುಕೊಳ್ಳೋದಾ ಅನ್ನುವಂಥದ್ದನ್ನ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ JDS ನ ಪಕ್ಷದ ಹಲವು ನಾಯಕರು ಕೂಡ ಗೊಂದಲದಲ್ಲಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಿದ್ದಾರೆ, ಈ ಮೈತ್ರಿ ಏನಿದೆ, BJP ಮತ್ತು JDS ಮೈತ್ರಿ ಏನಿದೆ, ಇವೆರಡೂ ಮೈತ್ರಿ ನಮಗೆ ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯತೆ ಇದೆ. 100ಕ್ಕೆ 100 ನಮಗೆ ಪ್ಲಸ್ ಪಾಯಿಂಟ್ ಆಗೇ ಆಗುತ್ತೆ. ಯಾಕಂತಂದ್ರೆ JDS ನ ಹಲವು ನಾಯಕರು ಕೂಡ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತ ನಿಟ್ಟಿನಲ್ಲಿ ತಯಾರಾಗಿದ್ದಾರೆ. ಈಗಾಗಲೇ ಪಕ್ಷದ ಮುಖಂಡರು ಕೂಡ ಹೇಳಿದ್ದಾರೆ, ಹೈಕಮಾಂಡ್ ನಾಯಕರು ಕೂಡ ಹೇಳಿದ್ದಾರೆ, ಯಾರು ಮತ್ತು BJP ಮತ್ತು JDS ನ ಒಂದು ಮೈತ್ರಿಯಿಂದ ಹೊರ ಬರ್ತಾರೋ ಅಸಮಾಧಾನದಿಂದ ಅವ್ರನ್ನ ಪಕ್ಷಕ್ಕೆ ಒಂದು ಕರೆತನ್ನಿ ಅನ್ನುವಂತ ಒಂದು ಕರೆಯನ್ನು ಕೂಡ ಇವತ್ತು DCM DK ಶಿವಕುಮಾರ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಇದನ್ನು ಪ್ಲಸ್ ಪಾಯಿಂಟ್ ಮಾಡ್ಕೊಂತಾರ ಅಥವಾ ಇದನ್ನೇ ಒಂದು ಬಂಡವಾಳವಾಗಿ ಇಟ್ಟುಕೊಂಡು BJP ಏನಾದರೂ ಇದನ್ನ ಲಾಭವನ್ನಾಗಿ ಮಾಡ್ಕೊಳ್ಳುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಒಂದಿಷ್ಟು ರಾಜಕೀಯ ವಿದ್ಯಮಾನ ಯಾವ ರೀತಿಯಾಗಿ ಯಾವ ಸಂದರ್ಭದಲ್ಲಿ ಒಂದು JDS ಲಾಭ ಆಗುತ್ತಾ ಅಥವಾ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅಥವಾ ಮೈನಸ್ ಪಾಯಿಂಟ್ ಆಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಪವಿತ್ರ ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಈ ಮೈತ್ರಿಯ ವಿಚಾರ ದೊಡ್ಡದ ಸವಾಲಾಗಿ ಪರಿಣಮಿಸಿರುವಂತ ಹೌದು. ಇಲ್ಲಿ ಕಾರ್ಯಕರ್ತರು ಒಂದು ಕಡೆ ತಟಸ್ಥರಾಗಿದ್ದಾರೆ, ಒಂದು ಕಡೆ ಹಳೆ ಮೈಸೂರು ಭಾಗದ ವೋಟ್ಗಳು ಡಿವೈಡ್ ಆಗುವ ಸಾಧ್ಯತೆ ಇದೆ. ಇನ್ ಕೇಸ್ BJPಯ ಮತಗಳು ಎಲ್ಲಿ ಬರಲ್ವೋ ಅನ್ನುವಂತಹ ಕಾರಣಕ್ಕೂ ಕೂಡ ಎಲ್ಲ ಒಂದು ಕಡೆ ಅವರಿಗೆ ನಷ್ಟದ ಲೆಕ್ಕಾಚಾರನೆ ಹೆಚ್ಚು ಅಂತ ಅಂದ್ರೆ 2019ರಲ್ಲಿ ಎಡುವುದಂತೆ ಇದೀಗ ಮತ್ತೊಮ್ಮೆ ಕುಮಾರಸ್ವಾಮಿಯವರು ಎಡವು ಬಿಟ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮುಂದಾಗ್ತಾ ಇರೋದು. ನೋಡ್ಬೇಕು ಏನು ಮಾಡ್ತಾರೆ. ಖುಷಿ ಖುಷಿಯಿಂದ ಮೈತ್ರಿ ಅಂತೂ ಮಾಡ್ಕೊಂಡಿದ್ದಾರೆ, ಗೆಲುವಿನ ನಿರೀಕ್ಷೆಯಲ್ಲೇ ಇದ್ದಾರೆ, ಲಾಭದ ನಿರೀಕ್ಷೆಯಲ್ಲಿ ಇದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಅದು ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ.